हाय हेलो स्नेहितरे ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೋ ಇವತ್ತಿನ ವಿಡಿಯೋ ಟಾಪಿಕ್ ಅನ್ನು ನೋಡಿದ್ರಿ ಸೋ ಇವತ್ತು Nokia 100 ಸೋ ಈ ಫೋನ್ ಒಳಗೆ ಇನ್ಸರ್ಟ್ ಸಿಮ್ ಕಾರ್ಡ್ ಪ್ರಾಬ್ಲಮ್ ಅಂದ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರಿಂದ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೋ ಮಾಡೆಲ್ ನಂಬರ್ ನೋಡ್ರಿ Nokia 100 ಸೋ ಈ ರೀತಿ ಮಾಡೆಲ್ ಐತಿ ಸೋ ಇದರೊಳಗೆ ಎರಡು ರೀತಿಯ ಫೋನ್ ಬರ್ತವೆ ಒಂದು Nokia 100 ಇನ್ನೊಂದು Nokia 101 100 ಐತಲ್ಲ ಸಿಂಗಲ್ ಸಿಮ್ 101 ಐತಲ್ಲ ಅದು ಡಬಲ್ ಸಿಮ್ ಸೋ ಇವಾಗ ನನ್ನ ಹತ್ರ ಬಂದಿರುವಂತದ್ದು Nokia 100 ಸಿದರ ಮಾಡೆಲ್ ನಂಬರ್ ಕೂಡ ನೀವು ನೋಡಬಹುದು Nokia 100 ಸಿಂಗಲ್ ಸಿಮ್ ಇರುವಂತ ಫೋನ್ ಸೋ ಈ ಪ್ರಾಬ್ಲಮ್ ಏನಾದರೂ ಬಂದ್ರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಇನ್ಸರ್ಟ್ ಸಿಮ್ ಕಾರ್ಡ್ ಅಂತ ಬಂದ್ರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಜಂಪರ್ ಮುಖಾಂತರ ವಿತ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ಸಿಮ್ ಕಾರ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೋ ಅದನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಸೋ ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ಲೈವ್ ಆಗಿ ಯಾವ ಪಾಯಿಂಟ್ ಅಲ್ಲಿ ಎಷ್ಟು ರೀಡಿಂಗ್ ಬರ್ತೈತಿ ಯಾವ ಪಾಯಿಂಟ್ ಅಲ್ಲಿ ಗ್ರೌಂಡ್ ಇರ್ತೈತಿ ಸೋ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೂಡ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡಕ್ಕಿಂತ ಮುಂಚೆ ಇದುವರೆಗೂ ನಿಮ್ಮ ಪ್ರೋಟಿಪ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬರುವಂತ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಸೋ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡ್ಬೋದು ನಾನು ಆಲ್ರೆಡಿ ಫೋನನ್ನು ಡಿಸೆಂಬಲ್ ಮಾಡಿಟ್ಕೊಂಡಿದ್ದೀನಿ ಇದರ ಮಾಡೆಲ್ ನಂಬರ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ Nokia 100 ಸೋ ನಿಮ್ಗೆ ಕಾಣಿಸ್ತಿರ್ಬೋದು ಸೋ ಓಕೆ 1100 ಐತೆ ನೋಡಿರಿ ಮಾಡೆಲ್ ನಂಬರ್ ಸೊ ಈ ಮಾಡೆಲ್ ನಂಬರ್ ಆಲ್ರೆಡಿ ಇದನ್ನು ಡಿಸೆಂಬಲ್ ಮಾಡ್ಕೊಂಡಿದ್ದೀನಿ ಸೋ ವಿತ್ ಡಯಾಗ್ರಾಮ ವಿತ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ ಸೊ ಈ ಫೋನ್ನಾಗ ಇನ್ಸರ್ಟ್ ಸಿಮ್ ಕಾರ್ಡ್ ಸೊಲ್ಯೂಷನ್ ಪ್ರಾಬ್ಲಮ್ ಇತ್ತು ಸೊ ಅದನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಏನೈತಲ್ಲ ನಿಮಗೆ ಪ್ರಾಬ್ಲಮ್ ಬಂದ್ರೆ ಇನ್ಸರ್ಟ್ ಸಿಮ್ ಕಾರ್ಡ್ ಪ್ರಾಬ್ಲಮ್ ಬಂದ್ರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ ವಿತ್ ಡಯಾಗ್ರಾಮ ವಿತ್ ಫೋನ್ನ ನಿಮಗೆ ಕಂಪ್ಲೀಟ್ ಆಗಿ ಲೈವ್ ಆಗಿ ತೋರಿಸ್ತೀನಿ ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸರಿನಾ ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಸಿಮ್ ಸ್ಲಾಟಿನ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಈ ಕಡೆ 3 ಪಾಯಿಂಟ್ ಈ ಕಡೆ 3 ಪಾಯಿಂಟ್ ಸರಿನಾ ಸೊ Nokia 100 ಆಗಿರ್ಬೋದು Nokia 101 ಆಗಿರ್ಬೋದು ಸೊ ಯಾವುದೇ ಸಿಮ್ ಕಾರ್ಡ್ ತೊಗೊರಿ ಎಲ್ಲ ಸಿಮ್ ಸ್ಲಾಟ್ಗಳಿಗೂ ಸೇಮ್ ರೀಡಿಂಗ್ ಇರ್ತೈತಿ ಸೇಮ್ ವ್ಯಾಲ್ಯೂ ಸಿಗ್ತೈತಿ ಸರಿನಾ ಬಟ್ ಅದನ್ನು ನೀವು ಜಂಪರ್ ಮಾಡಬೇಕಾದ್ರೆ ಅದರದ್ದು ಡಿಸೈನ್ ಏನಿರ್ತೈತಿ ಅದರದ್ದು ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಏನಿರ್ತೈತಿ ಅದು ಬೇರೆ ರೀತಿ ಇರ್ತೈತಿ ಬೇರೆ ಬೇರೆ ಟ್ರ್ಯಾಕ್ ಅಂತರ ಜಂಪರ್ ಹೋಗಿರ್ತೈತಿ ಸರಿನಾ ಸೊ ಬಟ್ ಇವಾಗ Nokia 100 ಒಳಗೆ ಇನ್ಸರ್ಟ್ ಸಿಮ್ ಕಾರ್ಡ್ ಏನಾದ್ರು ತೋರಿಸ್ತಿತ್ತು ಅಂದ್ರೆ ಅದನ್ನು ಯಾವ ರೀತಿ ಜಂಪ್ ಮಾಡಿ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೀನಿ ಸಿಮ್ ಕಾರ್ಡ್ ಸ್ಲಾಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿನಿ ಅಂತ ಹೇಳಿದೆ ಸೊ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ ಸೊ ನೋಡ್ಬೋದು ಯಾವುದೇ ಸಿಮ್ ಸ್ಲಾಟ್ ಆಗಿರ್ಬೋದು ಸೊ Nokia ಆಗಿರ್ಬೋದು ಬೇರೆ ಯಾವುದೇ ಸಿಮ್ ಸ್ಲಾಟ್ ಆಗಿರ್ಬೋದು ಸೇಮ್ ರೀಡಿಂಗ್ ಇರ್ತೈತಿ ಸೇಮ್ ವ್ಯಾಲ್ಯೂ ಸಿಗ್ತೈತೆ ಸರಿನಾ ಸೊ ಮೊದಲೇದು ಒಂದು ಸೈಡ್ ನಿಮಗೆ ಗ್ರೌಂಡ್ ತೋರಿಸ್ತೈತೆ ಅದು ಯಾವುದು ಸೊ ಈ ಕಡೆ ನೋಡ್ಬೋದು ಇಲ್ಲಿ ಇದು ಈ ಕಡೆ ಇರೋದು ಗ್ರೌಂಡ್ ಇರ್ತೈತೆ ಸರಿನಾ ಸೊ ಸ್ವಲ್ಪ ಜೂಮ್ ಮಾಡ್ತೀನಿ ಸೊ ನೋಡ್ಬೋದು ಈ ಕಡೆ ಪಾಯಿಂಟ್ ಏನಿರ್ತೈತಲ್ಲ ಇದು ಯಾವಾಗಲೂ ಗ್ರೌಂಡ್ ಇರ್ತೈತಿ ಸೊ ಯಾವುದೇ ಸಿಮ್ ಸ್ಲಾಟ್ ಇದ್ದರೂ ಸರಿ ಒಂದು ಸೈಡ್ ಗ್ರೌಂಡ್ ಇರ್ತೈತೆ ಸರಿನಾ ಸೊ ಇದು ಗ್ರೌಂಡ್ ಇರ್ತೈತಿ ಸೊ ನಾನು ನಿಮಗೆ ಮಲ್ಟಿಮೀಟರ್ ಒಳಗೂ ಕೂಡ ತೋರಿಸ್ತೀನಿ ಸೊ ಈ ಕಡೆದು ಒಂದನೇ ಪಾಯಿಂಟ್ ಗ್ರೌಂಡ್ ಸರಿನಾ ಮಲ್ಟಿಮೀಟ್ರಲ್ಲಿ ಬೀಪ್ ರೇಂಜಿಗೆ ಸೆಟ್ ಮಾಡಿ ಒಂದು ಪಾಯಿಂಟನ್ನು ಗ್ರೌಂಡ್ ಇಡ್ರಿ ಸೊ ಇಲ್ಲಿ ಹಾರನ್ನ ಮತ್ತು ಹೊರಗಡೆ ನಾಯ್ಸ್ ಜಾಸ್ತಿ ಕೇಳಾಗುತ್ತೈತೆ ದಯವಿಟ್ಟು ಕ್ಷಮೆ ಇರಲಿ ಸೊ ಇನ್ ಕೇಸ್ ನಿಮ್ಗೆ ಸರಿಯಾಗಿ ಕೇಳಿಸ್ತಿಲ್ಲಪ್ಪ ಅಂದರೆ ಇಯರ್ಫೋನ್ ಹಾಕ್ಕೊಂಡು ಯೂಸ್ ಮಾಡಿರಿ ಇಯರ್ಫೋನ್ ಯೂಸ್ ಮಾಡಿರಿ ಸೊ ನೋಡಿರಿ ರೆಡ್ ಪ್ರಾಪನ್ನು ಗ್ರೌಂಡ್ ಮಾಡಿರಿ ಸೊ ರೆಡ್ ಪ್ರಾಪನ್ನು ಇವಾಗ ಗ್ರೌಂಡ್ ಮಾಡಿದೆ ಸರಿನಾ ಸೊ ಅದೇ ರೀತಿ ಈ ಮೊದಲನೇ ಪಾಯಿಂಟ್ ಮೇಲೆ ಇಡ್ರಿ ಸರಿನಾ ಇಲ್ಲಿ ತೋರಿಸ್ತಿದ್ದೇನಲ್ಲ ಸೊ ಈ ಮೊದಲನೇ ಪಾಯಿಂಟ್ ಸೇಮ್ ಸ್ಲಾಟ್ ಮೇಲೆ ಸೊ ನೋಡ್ಬೋದು ಬೀಪ್ ಬರ್ತಾ ಇದೆ ಸೊ ಅದೇ ರೀತಿ ಎರಡನೇ ಪಾಯಿಂಟ್ ಇದು ನೋ ಕನೆಕ್ಟ್ ಈ ಪಾಯಿಂಟ್ ಏನಿರುತ್ತಲ್ಲ ಮಿಡಲ್ ಒಳಗಿರುವಂಥದ್ದು ಸೊ ಇಲ್ಲೈತೆ ನೋಡಿರಿ ಇದು ಸೊ ಇದು ಯಾವುದ್ರ ಜೊತೆನೂ ಕನೆಕ್ಟ್ ಆಗಿರಲ್ಲ ಇಲ್ಲಿ ಯಾವುದೇ ರೀತಿ ರೀಡಿಂಗ್ನೂ ಬರಲ್ಲ ಬೀಪ್ನೂ ಬರಲ್ಲ ಸರಿನಾ ಸೊ ಅದೇ ರೀತಿ ಲಾಸ್ಟ್ನೇದ್ದು ಸೊ ನೋಡ್ಬೋದು 460 ಹಿಡ್ಕೊಂಡು 450 ಹಿಡ್ಕೊಂಡು ಇಲ್ಲಿ ಬರ್ದಿನಿ ನೋಡಿರಿ 450 ಹಿಡ್ಕೊಂಡು 700 ತನಕ ರೀಡಿಂಗ್ ತೋರಿಸ್ತೈತಿ ಸೊ ಇದು ಯಾವುದೇ ಪಾಯಿಂಟ್ ಆಗಿರ್ಬೋದು ಒಂದನೇದು ಗ್ರೌಂಡ್ ಎರಡನೇದು ಯಾವುದೇ ರೀತಿ ಕನೆಕ್ಟ್ ಇರಲ್ಲ ಯಾವುದೇ ರೀತಿ ರೀಡು ಬರಲ್ಲ ಬೀಪ್ನೂ ಬರಲ್ಲ ಇಲ್ಲಿ ರೀಡಿಂಗ್ ಬರ್ತೈತಿ 450 ಹಿಡ್ಕೊಂಡು 700 ತನಕ ಸರಿನಾ ಸೊ ನೋಡ್ಬೋದು ರೀಡಿಂಗ್ ಎಷ್ಟು ಬರ್ತಾಯಿದೆ 454 ಸರಿನಾ 450 ಹಿಡ್ಕೊಂಡು 700 ತನಕನೂ ಬರ್ಬೋದು ಸೊ ಅದೇ ರೀತಿ ಈ ಕಡೆ ಮೇಲುಗಡೆ ಪಾಯಿಂಟ್ ನೋಡ್ಬೋದು 440 ಈ ಕಡೆ ನೋಡ್ಬೋದು 457 ಸೊ ಅದೇ ಈ ಕಡೆ ನೋಡ್ಬೋದು 444 ಸರಿನಾ ಸೊ ಈ ರೀತಿ ರೀಡಿಂಗ್ ಬರ್ತದೆ ಮೊದಲನೇದು ಬೀಪ್ ಬರ್ತೈತಿ ಅಂದ್ರೆ ಇದು ಗ್ರೌಂಡ್ ಪಾಯಿಂಟ ಎರಡನೇದು ನೋ ಕನೆಕ್ಟ್ ಯಾವುದೇ ರೀತಿ
ಏನು ಬೀಪ್ ಬರಲ್ಲ ರೀಡಿಂಗ್ನೂ ಬರಲ್ಲ ಅದೇ ರೀತಿ ಮೂರನೇದು ಕೂಡ ರೀಡಿಂಗ್ ಬರ್ತೈತೆ 450 ಹಿಡ್ಕೊಂಡು 700 ತನಕ ಅದೇ ರೀತಿ ಈ ಕಡೆ ಇರೋ ನಾಲ್ಕನೇದು 450 ಹಿಡ್ಕೊಂಡು 700 ತನಕ ಬರ್ತೈತೆ ಆಮೇಲೆ ಮಿಡಲ್ ಒಳಗೆ ಇರುವಂತದ್ದು ಕೂಡ 450 ಹಿಡ್ಕೊಂಡು 700 ತನಕ ಬರ್ತೈತೆ ಸರಿನಾ ಸೋ ಇಲ್ಲಿ ಟಚ್ ಆಗಿದ್ದಕ್ಕೆ ಬೀಪ್ ಬಂತು ಸೋ ಈ ಕಡೆ ಇಡ್ತೀನಿ ನೋಡಬಹುದು ಅದೇ ರೀತಿ ಆರನೇದು ಕೂಡ 450 ಹಿಡ್ಕೊಂಡು 700 ತನಕ ಬರ್ತೈತೆ ಸೋ ಇದು ರೀಡಿಂಗ್ 450 ಹಿಡ್ಕೊಂಡು 700 ತನಕ ಯಾಕೆ ಬರ್ತೈತಪ್ಪ ಅಂತಂದ್ರೆ ಕಂಪೋನೆಂಟ್ಸ್ ಏನಾರ ವೀಕ್ ಆಗಿದ್ದು ನೀವು ಹೊಸ ಬೋರ್ಡ್ ಚೆಕ್ ಮಾಡ್ರಿ 550 ತನಕ ನಿಮಗೆ ವೋಲ್ಟೇಜ್ ತೋರಿಸ್ತದೆ ಎಲ್ಲ ರೀಡಿಂಗ್ ತೋರಿಸ್ತದೆ ಎಲ್ಲ ಪಾಯಿಂಟ್ ಒಳಗೆ ಸೊ ಇದು ಆಗಿರ್ಬೋದು ಇದು ಆಗಿರ್ಬೋದು ಇದು ಆಗಿರ್ಬೋದು ಈ ನಾಲ್ಕು ಪಾಯಿಂಟ್ ಒಳಗೆ ಕೂಡ ನಿಮ್ಗೆ 550 ರೀಡಿಂಗ್ ತೋರಿಸ್ತೈತಿ ಬಟ್ ಇವು ರಿಪೇರಿ ಮಾಡಿದ್ದಾಗಿರ್ಬೋದು ವಾಟರ್ ಡ್ಯಾಮೇಜ್ ಆಗಿದ್ದು ಇರ್ತದಲ್ಲ ಬೋರ್ಡ ಸೊ ಅದ್ರೊಳಗೆ ಕಂಪೋನೆಂಟ್ ಆಗಿರ್ಬೋದು ಲೈನ್ ಆಗಿರ್ಬೋದು ಟ್ರ್ಯಾಕ್ ಆಗಿರ್ಬೋದು ಮಿಸ್ ಆಗಿರ್ತಾವೆ ಕಂಪೋನೆಂಟ್ ಶಾರ್ಟ್ ಆಗಿರ್ತಾವೆ ಕಂಪೋನೆಂಟ್ ಬ್ರೇಕ್ ಆಗಿದ್ದ ಕಾರಣ ಸೊ ನಿಮ್ಗೆ ರೀಡಿಂಗ್ 450 ಇಟ್ಕೊಂಡು 700 ತನಕ ತೋರಿಸ್ತೈತಿ ಸರಿನಾ ಸೊ ನೋಡ್ಬೋದು ಈ ರೀತಿ ಮಾಡಲ್ ಐತಿ ಇಲ್ಲಿ ಸೀಮ್ ಸ್ಲಾಟ್ ಯಾವ ರೀತಿ ಐತಿ ಅದೇ ರೀತಿ ನಾನು ನಿಮ್ಗೆ ತೋರಿಸಾಗತ್ತೀನಿ ಸೊ ನಿಮ್ಗೆ ಸರಿಯಾಗಿ ಕಾಣಾಗತ್ತೈತೆ ಅಂದ್ಕೊಂಡಿನಿ ಸೊ ನೋಡ್ಬೋದು ಮೊದಲನೇ ಪಾಯಿಂಟ್ ಗ್ರೌಂಡ್ ಆಗಿರ್ತದೆ ಕೆಳಗಡೆ ಸೈಡ್ದು ಆಮೇಲೆ ಎರಡನೇದು ನೋ ಕನೆಕ್ಟ ಮೂರನೇದು 450 ಇಟ್ಕೊಂಡು 700 ವೋಲ್ಟೇಜ್ ನಾಲ್ಕನೇದು 450 ಇಟ್ಕೊಂಡು 700 ವೋಲ್ಟೇಜ್ ಐದನೇದು ಸೇಮ್ ಆರನೇದು ಸೇಮ್ ವೋಲ್ಟೇಜ್ ಅಲ್ಲ ರೀಡಿಂಗ್ ಸರಿನಾ ಮಲ್ಟಿಮೀಟರ್ ಒಳಗಡೆ ಬೀಪ್ ರೇಂಜಿಗೆ ಸೆಟ್ ಮಾಡಬೇಕು ಬೀಪ್ ರೇಂಜಿಗೆ ಸೆಟ್ ಮಾಡಿ ಅದನ್ನು ಕಂಟಿನ್ಯೂಟಿ ಮೋಡ್ ಅಂತಲೂ ಕರೀತಾರೆ ಬೀಪ್ ರೇಂಜ್ ಅಂತಲೂ ಕರೀತಾರೆ ಬೀಪ್ ರೇಂಜಿಗೆ ಸೆಟ್ ಮಾಡಿ ರೆಡ್ ಪ್ರಾಪನ್ನು ಗ್ರೌಂಡ್ ಮಾಡಬೇಕು ಸರಿನಾ ನಾವು ರೀಡಿಂಗ್ ಚೆಕ್ ಮಾಡಬೇಕಾದ್ರೆ ರೆಡ್ ಪ್ರಾಪನ್ನ ಗ್ರೌಂಡ್ ಮಾಡಬೇಕು ಶಾರ್ಟ್ ಚೆಕ್ ಮಾಡಬೇಕಂದ್ರೂ ಕೂಡ ರೆಡ್ ಪ್ರಾಪನ್ನ ಗ್ರೌಂಡ್ ಮಾಡಿ ನಡೀತೈತಿ ಹೆಚ್ಚನ ಹೆಚ್ಚ ಬ್ಲ್ಯಾಕ್ ಪ್ರಾಪನ್ನ ಗ್ರೌಂಡ್ ಮಾಡ್ತೀನಿ ನಾನಂತರ ಸೊ ಶಾರ್ಟಿಂಗ್ ಚೆಕ್ ಮಾಡಬೇಕಾದ್ರೆ ಬ್ಲ್ಯಾಕನ್ನು ಗ್ರೌಂಡ್ ಮಾಡಿ ರೀಡಿಂಗ್ ಚೆಕ್ ಮಾಡ್ಬೇಕಂದ್ರೆ ಕೆಪಾಸಿಟರ್ ರೀಡಿಂಗ್ ಚೆಕ್ ಮಾಡ್ಬೇಕಂದ್ರೆ ಅಥವಾ ಸೇಮ್ ಸ್ಲಾಟಿನ ರೀಡಿಂಗ್ ಚೆಕ್ ಮಾಡಬೇಕು ಅಥವಾ ನಮ್ಮ ಬ್ಯಾಟರಿ ಕನೆಕ್ಟರ್ ರೀಡಿಂಗ್ ಚೆಕ್ ಮಾಡ್ಬೇಕಂದ್ರೆ ರೆಡನ್ನು ಗ್ರೌಂಡ್ ಮಾಡಿರಿ ಸರಿನಾ ಸೊ ಈ ಒಂದು ಫೋನಿನಲ್ಲಿ ಇನ್ಸರ್ಟ್ ಸಿಮ್ ಸೊಲ್ಯೂಷನ್ ಪ್ರಾಬ್ಲಮ್ ಇತ್ತು ಸೊ ಇದು ಯಾವುದು ಕೂಡ ರೀಡಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ಮಿಡಲ್ ಒಳಗಾಗಿರ್ಬೋದು ಈ ಕಡೆ ಆಗಿರ್ಬೋದು ಈ ಕಡೆ ಆಗಿರ್ಬೋದು ಯಾವುದೇ ಪಾಯಿಂಟಿಂದ ರೀಡಿಂಗ್ ಸರಿಯಾಗಿ ಬರ್ತಿರಲಿಲ್ಲ ಸೊ ನಾನು ಇವಾಗ ಜಂಪರ್ ಮಾಡಿದ್ದೀನಿ ಸೊ ಜಂಪರ್ ಯಾವ ರೀತಿ ಮಾಡಿದ್ದೀನಿ ಅಂತ ವೀಕ್ಷಿಸಿ ನಿಮ್ಗೆ ತೋರಿಸ್ತೀನಿ ಸರಿನಾ ಸೊ ನೋಡ್ಬೋದು ಡೈಗ್ರಾಮ್ ಮುಖಾಂತರ ಮಾಡಿದ್ದೀನಿ ಸೊ ಈ ಕಡೆ ಪಾಯಿಂಟ್ ಮೊದಲನೇದು ಇಲ್ಲಿ ಕೆಳಗೈತೆ ನೋಡಿರಿ ಇಲ್ಲೂ ಕೂಡ ರೀಡಿಂಗ್ ಬರ್ತಿರಲಿಲ್ಲ ಸೊ ಇದನ್ನು ತೊಗೊಂಡು ಈ ಮಿಡಲ್ ಒಳಗೊಂದು ಕೆಪಾಸಿಟರ್ ಐತಿ ಸರಿನಾ ಸೊ ನಾನು ನಿಮ್ಗೆ ಅದನ್ನು ಬೋರ್ಡ್ ಒಳಗೆ ತೋರಿಸ್ತೀನಿ ಒಂದ್ಸಲ ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಮೂರು ಕೆಪಾಸಿಟರ್ಗಳು ಸಿಗ್ತಾವೆ ಸರಿನಾ ಸೊ ಇಲ್ಲಿ ಡಬಲ್ ಸಿಮ್ ಇದ್ರೆ ಇಲ್ಲಿ ಐ ಸಿ ಇರ್ತೈತಿ ಬಟ್ ಇದು ಸಿಂಗಲ್ ಸಿಮ್ ಫೋನ್ ಐತಿ ಸೊ ಇಲ್ಲಿ ಮೂರು ಕೆಪಾಸಿಟರ್ ಅದಾವೆ ಇದರಲ್ಲಿ ಮಿಡಲ್ನೇ ಕೆಪಾಸಿಟರ್ಗೆ ಜಂಪರ್ ಮಾಡಬೇಕು ಈ ಸೈಡ್ ಹೇಳ್ರಿ ಸೊ ಈ ಕಡೆ ಪಾಯಿಂಟ್ ಈ ಕಡೆ ಪಾಯಿಂಟ್ ಕೂಡ ಜಂಪರ್ ಮಾಡಬೇಕು ಈ ಕಡೆ ಪಾಯಿಂಟ್ ಕೂಡ ಜಂಪರ್ ಮಾಡಬೇಕು ಈ ಕಡೆ ಪಾಯಿಂಟ್ ಕೂಡ ಜಂಪರ್ ಮಾಡಬೇಕು ಬಟ್ ಈ ಒಂದು ಫೋನ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಸೊ ಈ ಕಡೆದು ರೀಡಿಂಗ್ ಬರ್ತಿರಲಿಲ್ಲ ಸರಿನಾ ಸೊ ಇಲ್ಲಿಂದ ತೊಗೊಂಡು ಈ ಮಿಡಲ್ ಒಳಗೆ ಕೆಪಾಸಿಟರ್ಗೆ ಜಂಪರ್ ಮಾಡಿದ್ವಿ ಇಲ್ಲೈತೆ ನೋಡಿರಿ ಸೊ ಈ ಕಡೆಯಿಂದ ಸೊ ಮಿಡಲ್ ಒಳಗೆ ಒಂದು ಕೆಪಾಸಿಟ್ರಿ ಈ ಕಡೆ ಜಂಪರ್ ಮಾಡಿದ್ವಿ ಸೊ ಮೂರು ಕೆಪಾಸಿಟರ್ ಇರ್ತಾವೆ ಇಲ್ಲಿ ಸರಿನಾ ಸೊ ಅದೇ ರೀತಿ ಇಲ್ಲಿ ಮೇಲ್ಗಡೆ ಇರುವಂಥದ್ದು ಸರಿನಾ ಸೊ ಇಲ್ಲಿ ರೀಡಿಂಗ್ ಬರ್ತಾ ಇತ್ತು ಸರಿನಾ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇರುವಂಥದ್ದು ರೀಡಿಂಗ್ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಜಂಪರ್ ಮಾಡಲಿಲ್ಲ ಸರಿನಾ ಅದರ ಪಕ್ಕದಲ್ಲಿರುವಂಥ ಪಾಯಿಂಟ್ ಏನಿತ್ತಲ್ಲ ಸೊ ಅಲ್ಲಿ ರೀಡಿಂಗ್ ಬರ್ತಿರಲಿಲ್ಲ ಸರಿನಾ ಸೊ ಈ ಕಡೆಯಿಂದ ಒಂದು ಜಂಪರನ್ನು ತೊಗೊಂಡು ಸೊ ಈ ರೀತಿ ಈ ಕಡೆ ಇರುವಂಥ ಒಂದು ಜಂಪರನ್ನು ತೊಗೊಂಡು ಈ ಕಡೆ ಪಾಯಿಂಟ್ ಮೇಲೆ ಜಂಪ್ ಮಾಡಿದ್ವಿ ಸರಿನಾ ಸೊ ಅದೇ ರೀತಿ ಈ ಕಡೆಯೂ ಕೂಡ ರೀಡಿಂಗ್ ಬರ್ತಿರಲಿಲ್ಲ ಈ ಕಡೆಯಿಂದ ಒಂದು ಜಂಪರನ್ನು ತೊಗೊಂಡು ಈ ಫಸ್ಟ್ ಪಾಯಿಂಟ್ ಮೇಲೆ ಜಂಪರ್ ಮಾಡಿದ್ವಿ ಸೊ ನೋಡ್ಬೋದು ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿನಿ ಸೊ ಈ ಥರ ಮಾಡಿ ನೀವು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಸೊ ಇವಾಗ ನಾನು ಸಿಮ್ ಕಾರ್ಡ್ ಹಾಕಿ ಕೂಡ ತೋರಿಸ್ತೀನಿ ನಿಮಗೆ ಪ್ರಾಬ್ಲಮ್ ಸಾಲ್ ಆಗಿದೋ ಇಲ್ಲ ಅಂತ ಹೇಳಿಕಿಸಿಂದ ಸೊ ಆಲ್ರೆಡಿ ಚೆಕ್ ಮಾಡಿದ್ದೀನಿ ಸೊ ನಿಮಗೂ ಒಂದ್ಸಲ ಕನ್ಫರ್ಮೇಷನ್ ಆಗಲಿ ಅಂತ ಹೇಳಿ ಅಂದ್ಕೊಂಡು ಸಿಮ್ ಕಾರ್ಡ್ ಹಾಕಿಸಲ ತೋರಿಸ್ತೀನಿ ಸೊ ನೋಡ್ಬೋದು ಸಿಮ್ ಕಾರ್ಡ್ ಇವಾಗ ಎಂಟರ್ ಪಿನ್ ಅಂತ ಕೇಳಿಸ್ತೈತಿ ಸಿಮ್ ಕಾರ್ಡಿಗೆ ಪಿನ್ ಕೋಡ್ ಇಟ್ಟಿದ್ದೆ ನಾನು ಸೊ ಡೆಮೋ ಸಿಮ್ ಕಾರ್ಡ್ ಇರೋದ್ರಿಂದ ಸೊ ನೋಡ್ಬೋದು ಸ್ನೇಹಿತರೆ ಇವಾಗ ಸಿಮ್ ಕಾರ್ಡ್ ಇನ್ಸರ್ಟ್ ಆಗೋ ಪ್ರಾಬ್ಲಮ್ ಯಾವುದೇ ರೀತಿ ಇಲ್ಲ ಸರಿನಾ ಸೊ ನಾನು ಆಲ್ರೆಡಿ ರಿಪೇರಿ ಮಾಡಿದ್ದೆ ಸೊ ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ಸೊ ಬೇಸಿಕ್ ಫೋನ್ ಐತಲ್ಲ ಸೊ ಹೀಗಾಗಿ ವಿಡಿಯೋ ಮಾಡಲಿಲ್ಲ ಜಂಪರ ಮಾಡೋದು ಬೇಸಿಕ್ ಇನ್ಫಾರ್ಮೇಷನ್ ಇರಲಿ ತಂದ್ಕೊಂಡು ನಿಮ್ಮ ಹತ್ರ ಏನಿರುತ್ತೆ ಈ ರೀತಿ ಪ್ರಾಬ್ಲಮ್ ಬಂದ್ರೆ ಸೊ ಅದನ್ನು ನೀವು ಸಾಲ್ವ್ ಮಾಡ್ಬೋದು ಅಂದ್ಕೊಂಡು ಈ ವಿಡಿಯೋ ಮಾಡಿ ಹಾಕಿದೆ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸೊ ಮತ್ತೊಂದು ಒಳ್ಳೆ ವಿಡಿಯೋ ತಳಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.